ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಈತನು ಅಂದರೆ ಕ್ರಿಸ್ತನು ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು ರಿಪ್ರಿನ್ಸ್ ಪುಟ ತ್ರೀ 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 ಸೆವೆನ್ ಪುಟದ ಸಂಖ್ಯೆ ನೂರ ಎಂಬತ್ತ ಎರಡು ನೂರ ಎಂಬತ್ತ ಮೂರು ನಂಬಿಕೆಗೆ ಪ್ರತಿಫಲವು ಲಭಿಸುವುದು ಅದು ಪರೀಕ್ಷಿಸಲ್ಪಟ್ಟ ನಂತರವೇ ನಮ್ಮ ಕರ್ತನು ಆಕೆಗೆ ಹೇಳಿದ್ದು ಅಮ್ಮ ನಿನ್ನ ನಂಬಿಕೆ ಬಹಳ ಆಕೆಯ ನಂಬಿಕೆಯು ತನ್ನ ಮಗಳ ಮೇಲಿನ ಪ್ರೀತಿಯ ವಿಷಯದಲ್ಲಿ ತನ್ನಲ್ಲಿ ದೃಢ ನಿಷ್ಠೆ ಸತತವಾಗಿ ಪ್ರಯತ್ನಿಸುವುದರಲ್ಲಿ ತನ್ನಲ್ಲಿನ ದೀನತೆಯಲ್ಲಿ ಕರ್ತನು ಗುರುತಿಸಿರುವ ರೀತಿಯಲ್ಲಿಯೇ ವಿಷಯಗಳನ್ನು ಗುರುತಿಸುವಲ್ಲಿ ಗ್ರೀಕರಲ್ಲಿ ಹಾಗೂ ಅನ್ಯಜರಲ್ಲಿದ್ದ ಮನೋಭಾವಗಳ ಅನುಸಾರವಾಗಿರದೆ ಅದು ಬಲವುಳ್ಳದಾಗಿತ್ತು ಯಹುದಿಯರು ದೇವಾನುಗ್ರಹದ ವಿಷಯದಲ್ಲಿ ಕೇವಲ ತಾವೇ ಅರ್ಹರೆಂದು ಸೋಗು ಹಾಕುತ್ತಿದ್ದರೆ ಹೊರತು ಇತರ ಜನರಿಗಿಂತ ಅವರು ಹೆಚ್ಚೇನೂ ಇರಲಿಲ್ಲ ಆಕೆಯ ನಂಬಿಕೆಯು ದೊಡ್ಡ ಅಡೆತಡೆಗಳನ್ನು ಅಂದರೆ ಕರ್ತನು ಮಾಡಿದ ಸ್ಪಷ್ಟವಾದ ನಿರಾಕರಣೆಯನ್ನು ದಾಟಿ ಬರುವಷ್ಟು ಬಲವಾಗಿತ್ತು ಮತಸ್ಥಳಾದ ಈ ಸ್ತ್ರೀಯ ನಡವಳಿಕೆಯು ಯಾವ ಅರ್ಥದಲ್ಲಿಯೂ ಕರ್ತನ ಪ್ರತಿಷ್ಠಿತರಾಗಿ ತಿಳುವಳಕೆ ಹೊಂದಿದ ಜನರಿಗೆ ಮಾದರಿ ಎಂದು ಪರಿಗಣಿಸಲಾರೆವು ಕೇವಲ ನಂಬಿಕೆಯಲ್ಲಿನ ಬಲವನ್ನೇ ನಾವು ಅನುಕರಣೆ ಮಾಡಬೇಕಿರುವುದು ಕರ್ತನ ಜನರಾಗಿರುವ ನಮ್ಮ ವಿಷಯದಲ್ಲಿ ಯಾದರೋ ಇನ್ನು ಮೇಲೆ ಅನ್ಯಜನರು ಪರದೇಶಿಗಳು ನಾಯಿಗಳಂತಿರುವವರೂ ಆಗಿರದೆ ಮಕ್ಕಳಾಗಿ ತಂದೆಯ ಮನೆಯಲ್ಲಿ ಬಾಧ್ಯತೆ ಪಡೆಯಲು ಅಂಗೀಕರಿಸಲ್ಪಟ್ಟಿದ್ದು ಕರ್ತನಿಂದ ಸಹೋದರರು ಎಂದು ಗುರುತು ಗುರುತಿಸಿಕೊಂಡವರಾದ ನಮಗೆ ನೀಡುವುದಕ್ಕೆ ಕರ್ತನಿಗೆ ಸಂತೋಷವಿಲ್ಲದ ಸಂಗತಿಗಳ ವಿಷಯವಾಗಿ ನಾವು ಯಾವ ವಿಧದಲ್ಲಿಯಾದರೂ ಕಣ್ಣೀರು ಸುರಿಸುವುದಾಗಲಿ ಅಂಗಲಾಚಿಕೊಳ್ಳುವುದಾಗಲಿ ಬೇಡಿಕೊಳ್ಳುವುದಾಗಲಿ ಮಾಡುವುದು ಎಂದು ಸಮಂಜಸವಾಗಿರುವುದಿಲ್ಲ ನಾವು ಬೇಡಿಕೊಳ್ಳುವುದು ಪಡುವುದು ಕೇವಲ ಕೆಟ್ಟು ಹೋಗುವ ಆಹಾರಕ್ಕಾಗಿರಬಾರದು ಯಾಕೆಂದರೆ ಜನರು ತವಕ ಪಡುವರು ಆದರೆ ಕೇವಲ ಭೂಸಂಬಂಧವಾದ ಸಂಗತಿಗಳಿಗೆ ಸತತವಾಗಿ ಬೇಡಿಕೊಳ್ಳುವರು ಆದರೆ ನೀವು ಮೊದಲು ಪ್ರಾಮುಖ್ಯವಾಗಿ ದೇವರ ರಾಜ್ಯಕ್ಕಾಗಿಯೂ ಮತ್ತು ನೀತಿಗಾಗಿಯೂ ಪಡಿರಿ ಹೀಗೆ ಮಾಡುವುದು ಸೂಕ್ತವಾದುದು ಇದರ ಜೊತೆಗೆ ನಿಮಗೆ ಭೂ ಸಂಬಂಧವಾದ ಸಂಗತಿಗಳನ್ನು ಸೇರಿಸಿ ಕೊಡಲಾಗುವುದು ಮತ್ತು ಇದು ನಿಮ್ಮ ಅತ್ಯುತ್ತಮ ಹಿತಾಸಕ್ತಿಯ ಅನುಸಾರವಾಗಿರುವುದು ಎಂದು ನಮ್ಮ ಒಡೆಯನು ಹೇಳಿ ತಾನೇ ಅನ್ಯಜನರು ಮಾಡಬಹುದಾದ ಸಂಗತಿಗಳಿಗೂ ಹಾಗೂ ನಾವು ಆತನ ಶಿಷ್ಯರಾಗಿ ಮಾಡಬಹುದಾದ ಸಂಗತಿಗಳಿಗೂ ವ್ಯತ್ಯಾಸವನ್ನು ತಾನೇ ನಿರೂಪಿಸಿ ತೋರಿಸಿರುವನು ಆದುದರಿಂದ ನಮ್ಮ ವಿಜ್ಞಾಪನೆಗಳು ಬೇಡಿಕೆಗಳು ಮೊರೆ ಇಡುವಿಕೆಗಳು ಹೃದಯದ ಪವಿತ್ರತೆಗಾಗಿ ಆತನ ಆತ್ಮದಿಂದ ಭರಿತರಾಗುವುದಕ್ಕಾಗಿ ಆತ್ಮಿಕ ಆಹಾರ ಪುನಶ್ಚೇತನದ ಬಲ ಇವುಗಳಿಗಾಗಿ ಆಗಿರಬೇಕು ಪ್ರಾಕೃತಿಕ ವಿಷಯಗಳ ಬಗ್ಗೆ ಹೇಳುವುದಾದರೆ ನಾವು ರೂಢಿಯಾಗಿ ತೆಗೆದುಕೊಳ್ಳುವುದು ಮತ್ತು ನೂತನ ಸೃಷ್ಟಿಗಳಾಗಿ ನಮಗೆ ಅತ್ಯುತ್ತಮ ಪ್ರಯೋಜನಕಾರಿಯಾದವುಗಳು ಯಾವುವೆಂಬುವುದು ಆತನು ಬಲ್ಲನು ನಾವು ಇದನ್ನು ಆತನಿಗೆ ಬಿಡಬೇಕು ಆತನು ನಮಗೆ ಕೊಡದೇ ಇರುವ ವಿಷಯಗಳ ಬಗ್ಗೆ ನಾವು ಬೇಡಿಕೊಳ್ಳುವುದು ಆತನಿಗೆ ಮೆಚ್ಚುಗೆಯಾಗಿರುವುದಿಲ್ಲ ಯಾಕೆಂದರೆ ಹೀಗೆ ಮಾಡುವುದು ಆತನಲ್ಲಿರುವ ನಮ್ಮ ನಂಬಿಕೆಗೆ ನಿದರ್ಶನವಾಗುವುದಿಲ್ಲ ಆದರೆ ಅದಕ್ಕೆ ವಿರುದ್ಧವಾಗಿರುವುದು ಆತನು ನಮಗೆ ಅಗತ್ಯವಾದವುಗಳನ್ನು ನೀಡಲು ಮಾಡಿರುವ ತನ್ನ ವಾಗ್ದಾನವನ್ನು ನೆರವೇರಿಸಲು ಮರುತಿರುವನೆಂದಾಗಲಿ ಅಥವಾ ಅಲಕ್ಷಿಸುವವನೆಂದಾಗಲಿ ಭಾವಿಸುವುದು ನಾವು ಭಯವನ್ನು ತೋರ್ಪಡಿಸುತ್ತಿದ್ದೇವೆಂಬುವುದಕ್ಕೆ ಮತ್ತು ಸಂದೇಹ ಪಡುತ್ತಿದ್ದೇವೆಂಬುವುದಕ್ಕೆ ಇದು ಒಂದು ನಿದರ್ಶನವಾಗುವುದು ನಮ್ಮ ಕರ್ತನು ಆ ಸ್ತ್ರೀ ಸ್ತ್ರೀಗೆ ಆಕೆಯಲ್ಲಿ ತೋರಿಬಂದ ನಂಬಿಕೆಯು ಆಕೆಯ ವಿಜ್ಞಾಪನೆಗಳನ್ನು ಅನುಗ್ರಹ ಮಾಡುವುದಕ್ಕೆ ಸಾಕಷ್ಟಿತ್ತೆಂದು ಹೇಳಿದ್ದನು ದೆವವು ಆಕೆಯ ಮಗಳನ್ನು ಬಿಟ್ಟು ಹೋಗಿತ್ತು ಆ ಸ್ತ್ರೀಯು ಕೂಡಲೇ ಹಿಂದೆ ಸರಿದಿದ್ದರಲ್ಲಿ ಆಕೆಯ ನಂಬಿಕೆಯು ಮತ್ತಷ್ಟು ಪ್ರದರ್ಶಿತವಾಗಿತ್ತು ಆಕೆಯು ಕರ್ತನ ಮಾತನ್ನು ಸಂಶಯ ಪಡೆದೆ ಅಂಗೀಕರಿಸಿಕೊಂಡಿದ್ದಳು ಆಕೆಯು ಹೇಳಿಕೊಳ್ಳುವಂಥವನೇ ಆತನಲ್ಲಿದ್ದ ಆತನಾಗಿದ್ದಲ್ಲಿ ತಾನು ನಂಬಿದ್ದ ಅಧಿಕಾರವುಳ್ಳವನಾಗಿದ್ದನು ಹಾಗೂ ಆಕೆಗೆ ಸುಳ್ಳು ಹೇಳುವವನಾಗಿರಲಿಲ್ಲ ಈ ದಿನದ ಕರ್ತನ ಜನರಲ್ಲಿ ಅನೇಕರಿಗೆ ಈ ವಿಧವಾಗಿ ನಂಬಿಕೆ ಇಡುವುದರಲ್ಲಿ ಕೊರತೆಯುಳ್ಳವರಾಗಿರುವಂತೆ ಅಂದರೆ ಈ ಬಡ ಅನ್ಯ ಮನಸ್ ಮತಸ್ಥಳಗಿಂತಲೂ ಕಡಿಮೆ ನಂಬಿಕೆ ಇರುವಂತೆ ಕಾಣುತ್ತದೆ ಅವರಲ್ಲಿ ಅನೇಕರು ತನ್ನ ಬಳಿಗೆ ಬರುವವರ ಪಾಪವು ಕ್ಷಮಿಸಲ್ಪಡುವುದೆಂಬ ಕರ್ತನು ನೀಡಿರುವ ಆಶ್ವಾಸನೆಯನ್ನು ಕೇಳಿರುವರಾದರೂ ಅಲ್ಪವಾದ ನಂಬಿಕೆಯು ಅವರನ್ನು ಸಂದೇಹ ಪಡುವಂತೆ ಮಾಡಿ ತಮ್ಮ ಪಾಪಗಳ ವಿಷಯದಲ್ಲಿ ಸತತವಾಗಿ ಪ್ರಲಾಪಿಸುತ್ತಾ ಕ್ಷಮೆ ಯಾಚಿಸುವವರನ್ನಾಗಿ ಮಾಡಿರುವುದು ಈ ಮಾತನ್ನು ಅಂಗೀಕರಿಸಿಕೊಂಡ ಸಮಯದಿಂದಲೇ ಪಾಪಕ್ಷಮೆಯು ಉಂಟಾಗುವುದೆಂದು ಕರ್ತನು ಅವರಿಗೆ ಆಶ್ವಾಸನೆ ನೀಡಿರುವನು ಅವರು ನಂಬಿಕೆ ಇಡುವುದರಲ್ಲಿ ವಿಫಲರಾಗಿ ಮತ್ತು ಆ ಮಟ್ಟಿಗೆ ಆಶೀರ್ವಾದ ಮತ್ತು ಸಮಾಧಾನ ಮತ್ತು ಆನಂದ ಹೊಂದುವವರಲ್ಲಿ ವಿಫಲರಾಗಿರುವರು